ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಮಲೆನಾಡಿನ ಸ್ಪೆಷಲ್ ರೆಸಿಪಿ, ಅಂದೆಲ್ಲರೂ ಇಷ್ಟಪಡುವಂತಹ ರೆಸಿಪಿಯನ್ನು ನಾನು ತೊಗೊಂಡ್ಬಂದಿದ್ದೀನಿ. ಇದನ್ನು ಕಾಯಿ ಕಡುಬು ಅಂತ ಹೇಳ್ತಾರೆ, ಪಾತುಳಿ ಅಂತ ಹೇಳ್ತಾರೆ, ಅರಿಶಿನ ಎಲೆ ಇಟ್ಟು ಅಂತ ಹೇಳ್ತಾರೆ, ಅನೇಕ ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ತಿನ್ನಲಿಕ್ಕೆ ಅಂತೂ ತುಂಬ ಟೇಸ್ಟಾಗಿರುತ್ತೆ. ಒಳಗೆಲ್ಲ ನೋಡಿ, ನಾವು ಚೂರ್ಣ ಎಲ್ಲ ಹಾಕಿರ್ತೀವಲ್ಲ, ಭಾರಿ ಟೇಸ್ಟಾಗುತ್ತೆ. ನಾವು ಕರ್ಜಿಕಾಯಿಗೆ ಏನು ಚೂರ್ಣ ತೊಗೊಳ್ತೀವಿ ಅದೇ ಮಾಡೋದು, ಬಟ್ ಮಾಡೋ ವಿಧಾನ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ, ಈಗ ನನ್ನ ಮಗಳ ಫೇವ್ರೆಟ್ ಕೂಡ ಆಗಿದೆ. ಅದರಿಂದ ಬನ್ನಿ ನೋಡೋಣ ಹೇಗೆ ಇದನ್ನ ಮಾಡೋದು ಅಂತ ಹೇಳಿ. ಅದಕ್ಕೋಸ್ಕರ ನಾನು 2 ಲೋಟ ಕುಸಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿಯನ್ನು ಬೇಕಾದ್ರೂ ತೊಗೊಳ್ಬೋದು, ನನಗೆ ಇದು ಸಿಕ್ತು. ಅದರಿಂದ 2 ಲೋಟ ಕುಸಲಕ್ಕಿಯನ್ನು ತೊಗೊಂಡಿದ್ದೀನಿ. ಮತ್ತು 1 ಲೋಟ ಮಾಮೂಲಿ ನಾವು ಸೋನೆ ಮಸೂರಿ ಅಕ್ಕಿಯನ್ನು ಹಾಕಿ ನೆನಲಿಕ್ಕೆ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಹಾಕಿಡ್ತಾ ಇದ್ದೀನಿ ಇದನ್ನು. ಮಿನಿಮಮ್ 6-8 ಗಂಟೆ ಆದರೂ ನೆನಲಿಕ್ಕೆ ಬಿಡಿ. ಅದರ ನಂತರ ಅದನ್ನು ತೆಗೆದು ನಾವು ನೀರನ್ನೆಲ್ಲ ತೆಗೆದುಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಮತ್ತು ಈ ಅಕ್ಕಿ ನೆನೆಸಿಟ್ಟಿರೋಂಥ ಅಕ್ಕಿ, ಆಮೇಲೆ ನೀರು, ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿ ರುಬ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ನೋಡಿ, ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಾವು ಗ್ಯಾಸ್ ಸ್ಟವ್ ಮೇಲೆ ಆ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕೊಳ್ಳಿ. ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಏನು ಮಾಡಬೇಕು, ಚೆನ್ನಾಗಿ ಕೈ ಆಡಿಸ್ಬೇಕು. ನಾವು ರೊಟ್ಟಿ ಎಲ್ಲ ಮಾಡಲಿಕ್ಕೆ ನೋಡಿ ಹಿಟ್ಟನ್ನು ರೆಡಿ ಮಾಡ್ತೀವಿ, ಆ ರೀತಿಯಲ್ಲಿ ಮಾಡಬೇಕು. ಅಂದರೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಬಿಟ್ಬಿಟ್ರೆ ತಳ ಹಿಡಿಯುತ್ತೆ. ಅದು ಗಟ್ಟಿ ಆಗೋವರೆಗೂ ಏನು ಮಾಡಬೇಕು, ಒಂದು ಮಿನಿಮಮ್ 25 ನಿಮಿಷ ಇಡದೆ ಹಿಡಿಯುತ್ತೆ. ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈಗ 25 ನಿಮಿಷ ಆಗಿದೆ ನೋಡಿ, ಈ ರೀತಿ ಕೈಗೆ ಅಂಟಬಾರ್ದು ಹಿಟ್ಟು, ಅದು ಫುಲ್ ಒಂದು ಉಂಡೆ ಮಾಡಲಿಕ್ಕೆ ಆಗಬೇಕು. ಅದನ್ನ ತೆಗೆದು ಸೈಡಲ್ಲಿ ಇಟ್ಬಿಡೋಣ. ಆಮೇಲೆ ಒಂದು ಪ್ಯಾನನ್ನು ತಗೊಳ್ಳಿ ಅಥವಾ ಒಂದು ಕಡಾಯನ್ನು ತಗೊಂಡು, ನಾನಿಲ್ಲಿ 1/2 ಕೆಜಿಯಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಕಪ್ಪೆಳ್ಳು ಬೇಕಿದ್ರೆ ತೊಗೊಳ್ಬೋದು, ಕಪ್ಪೆಳ್ಳು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ 1.5 ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಿದ್ದೀನಿ. ಈಗ ನೋಡಿ, ಎಳ್ಳು ಕೂಡ ಫ್ರೈ ಆಗಿದೆ ನೋಡಿ. ಇಷ್ಟು ರೋಸ್ಟ್ ಆಗಬೇಕು, ಪಟಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡಿ. ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಕೊಬ್ಬರಿಯನ್ನು ಅಥವಾ ತೆಂಗಿನ ತುರಿಯನ್ನು, ನಾನಿಲ್ಲಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ, ಒಂದು ಇಡೀ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೂರ್ಣ, ನಾವು ಇದು ಮಾಡ್ತೀವಲ್ಲ ಹಿಟ್ಟು, ಯಾವುದು ಅರಿಶಿನ ಎಲೆ ಹಿಟ್ಟು ಮಾಡಲಿಕ್ಕೆ ಇದೇ ಮೇನ್, ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಬದಲಿಗೆ ನೀವು ಏನು ಸಕ್ಕರೆಯನ್ನು ಕೂಡ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ, ಏನು ಡಿಫ್ರೆನ್ಸ್ ಇರೋದಿಲ್ಲ. ನಂತರ ನಾವು ಹಿಟ್ಟನ್ನು ಕಲಸಿಟ್ಟಿದ್ದೀವಲ್ಲ, ಆ ಹಿಟ್ಟನ್ನು ಉಂಡೆ ಉಂಡೆ ಮಾಡಿ ಇಟ್ಕೊಳ್ಳಿ. ನೀವು ಚಿಕ್ಕದು ಬೇಕಾದ್ರೂ ಮಾಡ್ಬೋದು, ದೊಡ್ಡದು ಬೇಕಾದ್ರೂ ಮಾಡ್ಬೋದು. ನೋಡಿ, ಇದು ಅರಿಶಿನ ಎಲೆಗಳು, ಆ ಎಲೆಗಳನ್ನ ನಾನು ಚೆನ್ನಾಗಿ ತೊಳೆದುಬಿಟ್ಟು ತುದಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ. ನೋಡಿ, ಅದಕ್ಕೆ ಆ ಎಲೆಗೆಯನ್ನು ಒಂದು ತಟ್ಟೆ ಮೇಲೆ ಇಟ್ಕೊಂಡು, ನಾವು ಹಿಟ್ಟನ್ನು ತೊಗೊಂಡಿದ್ದೀವಲ್ಲ ಅದನ್ನ ಉಂಡೆ ಮಾಡಿಕೊಂಡು ಆ ಎಲೆ ಮೇಲೆ ಇಟ್ಟು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಕೈಯಲ್ಲೇ ರೊಟ್ಟಿ ತಟ್ಟಿದಾಗೆ ತಟ್ಟಿ ಸ್ವಲ್ಪ ನೀರು, ಕೈಗೆ ಅಂಟಿದರೆ ನೀರು ಹಾಕಿ ಹಾಕಿ ಅದನ್ನೇನು ಮಾಡಿ ಅಗ್ಲವಾಗಿ ಮಾಡ್ಕೊಳ್ಳಿ. ಆಮೇಲೆ ನಾವು ಚೂರ್ಣವನ್ನು ರೆಡಿ ಮಾಡಿಟ್ಟಿದ್ವಲ್ಲ, ಆ ಚೂರ್ಣವನ್ನು 1 ಸ್ಪೂನು, ಜಾಸ್ತಿ ಬೇಡ, ಮಧ್ಯಕ್ಕೆ ಒಂದು ಸ್ವಲ್ಪ ಮಧ್ಯಕ್ಕೆ ಹಾಕಿದರೆ ಸಾಕು, ಸೈಡಿಗೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಮಧ್ಯಕ್ಕೆ ಹಾಕಿ ಅದನ್ನು ಏನು ಮಾಡಿ ನಿಧಾನಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಾನು ಇದೇ ಒಂದನ್ನೇ ತೋರಿಸ್ತಾ ಇದ್ದೀನಿ, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ. ನೋಡಿ, ಈ ಥರ ಫೋಲ್ಡ್ ಮಾಡಿ ನಾವೇನು ಮಾಡಬೇಕು, ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಲಿಕ್ಕೆ ಇಡಬೇಕು. ಒಂದು 25-30 ನಿಮಿಷ ಏನು ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಕ್ಲೋಸ್ ಮಾಡಿ. ಈಗ ನನ್ನ ಫೇವ್ರೆಟ್ ಪತ್ತುಳಿ ರೆಡಿಯಾಗಿದೆ, ಅಂದರೆ ಅರಿಶಿನೆಲೆ ಇಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ, ಇದ್ರ ಜೊತೆ ತುಪ್ಪ ಮತ್ತು ಜೇನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿ. ಹೊಸ ರುಚಿ. ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.